ಒಬ್ಬ ಜವಾಬ್ದಾರಿಯುತವಾದಂಥ ವಿರೋಧಿ ಪಕ್ಷದ ಸದಸ್ಯನಾಗಿ ಕೆಲಸ ಮಾಡಬೇಕಾದ್ರೆ ದಾಖಲೆಗಳು ನಮ್ಮ ಮುಂದೆ ಇರಬೇಕು. ಇವತ್ತು ಈಶ್ವರಪ್ಪನವರು ಬಂಧಿಸಿ ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಒಂದೇ ಒಂದು ವಾಟ್ಸಪ್ನಲ್ಲಿ ಸಂತೋಷ್ ಅವರ ಒಂದು ಆತ್ಮಹತ್ಯೆ ಘಟನೆ ನಡೆದ ನಂತರ ಹೊರಗಡೆ ಓಡಾಡ್ತಾ ಇರತಕ್ಕಂಥದ್ದು ಈಶ್ವರಪ್ಪನವರು ನನ್ನ ಸಾವಿಗೆ ಕಾರಣ ಅಂತ ಹೇಳಿ ನಾನು ಸರ್ಕಾರಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೇನೆ. ಈಶ್ವರಪ್ಪನವರು ತಪ್ಪು ಮಾಡಿದ್ರೆ ಒಂದು ಕ್ಷಣ ನೀವು ಸರ್ಕಾರ ಅವ್ರನ್ನ ಬಂಧಿಸ್ತಕ್ಕಂಥದ್ರಲ್ಲಿ ನಾವು ವಿರೋಧ ಮಾಡಲ್ಲ. ಆ ಸಾವಿಗೆ ಅವರೇ ನಿಜವಾಗ್ಲೂ ಕಾರಣಕರ್ತರಿದ್ರೆ ತಕ್ಷಣ ಸ್ಪಂದಿಸಬೇಕಾದದ್ದು ಸರ್ಕಾರದ ಕರ್ತವ್ಯ. ಆದರೆ ಇಲ್ಲಿ ಬಹುಶಃ 9ನೇ ತಾರೀಕು ಸಾಯೋದಕ್ಕಿಂತ ಮುಂಚೆ ದೆಹಲಿಯಲ್ಲಿ ಕೊಟ್ಟರು ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ. ನಾನು ಮಾಧ್ಯಮದಲ್ಲಿ ಗಮನಿಸಿದೆ ಯಾವ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ವ್ಯಕ್ತಿ ಮಾಧ್ಯಮದ ಸ್ನೇಹಿತರ ಮುಂದೆ ಈಶ್ವರಪ್ಪನವರು ನನ್ನಿಂದ ಹಣವನ್ನು ಕೇಳಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತಿನ ಟಿವಿಲಿ ಹೊಡಿತಾ ಇದ್ದೀರಿ, ಅಲ್ಲಿ ಅಧ್ಯಕ್ಷರು ಹೆಣ್ಮಗಳಿರ್ಬೇಕೇನೋ, ಅಲ್ಲಿ ಪಂಚಾಯಿತಿ ಅಧ್ಯಕ್ಷರು ಸೈನ್ ಹಾಕೊಟ್ಟಿದ್ದಾರೋ ಇಲ್ಲ ನಿಮ್ಮ CEO ಸೈನ್ ಹಾಕೊಟ್ಟಿದ್ದಾರೋ ಆ ವರ್ಕ್ ಆರ್ಡರ್ಗಳಿಗೆ? ಇವತ್ತೇನೋ ಇದೆ 13108 ಕಾಮಗಾರಿಗಳಿಗೆ ಅಧ್ಯಕ್ಷರು ಸಹಿ ಮಾಡಿರ್ತಕ್ಕಂಥದ್ದು ಮಾಹಿತಿ ಸಿಕ್ಕಿದೆ ಅಂತೇಳಿ ಟಿವಿಲಿ ತೋರಿಸಿದ್ದೀರಿ ನೀವು. ಈ ಅಧ್ಯಕ್ಷರಿಗೆ 108 ಕಾಮಗಾರಿ ಕೊಡ್ತಕ್ಕಂಥದ್ದಕ್ಕೆ ಪಂಚಾಯತ್ ರಾಜ್ ಇಲಾಖೆಯಿಂದ ಡೈರೆಕ್ಷನ್ ಕೊಟ್ಟಿದ್ದಾರಾ, ವರ್ಕ್ ಆದೇಶ ಮಾಡಿದ್ದಾರಾ? ಇದು ಸರ್ಕಾರ ಸ್ಪಷ್ಟಪಡಿಸಬೇಕಿಲ್ಲಿ. ಇವತ್ತು ಏನು ಟಿವಿಲಿ ಹೊಡಿತಾ ಇದ್ದೀರಿ 108 ಕಾಮಗಾರಿಗೆ ಅಧ್ಯಕ್ಷ ಪರ್ಮಿಷನ್ ಕೊಟ್ಟಿದ್ದಾರೆ, ಸೀಲ್ ಹೊಡೆದು ಕೊಟ್ಟಿದ್ದಾರೆ ಪಂಚಾಯತ್ಯಿಂದ ಅಂತೇಳಿ. ಯಾರು ಬೇಕಾದ್ರೂ ಪಂಚಾಯತ್ ಇದ್ದರೆ ಸೀಲ ಕೊಡ್ಬೋದು. ಇಲ್ಲಿ ಪ್ರಶ್ನೆ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗಿರಬೇಕು ಆ ಇಲಾಖೆಯಿಂದ. ಇಲಾಖೆಯಿಂದ ಹಣ ಬಿಡುಗಡೆ ಆಗದೆ ಇವರು ಯಾವ ರೀತಿ ಕೊಟ್ಟರು? ಇಲ್ಲ ಒಪ್ಪಿಗೆ ಪತ್ರ ಏನಾದರೂ ಕೊಟ್ಟಿದ್ದಾರಾ? ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಹೇಳಿದಂಥ ಕೆಲಸಗಳನ್ನು ಮಾಡಬಾರ್ದಂತ ಇವತ್ತೇನೋ ಡೈರೆಕ್ಷನ್ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮೌಖಿಕವಾಗಿ ರಾಜ್ಯ ಸರ್ಕಾರ ಏನಾದರೂ ಆ ಕೆಲಸ ಮಾಡಿ ಅಂತ ಅವ್ರಿಗೇನಾದ್ರೂ ಅಪ್ಪಣೆ ಕೊಟ್ಟಿದ್ರಾ? ಇಲ್ಲಿ ಇವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದಾಗ ಯಾವ ರೀತಿ ಆಡಳಿತ ನಡೀತಿದೆ ಅಂತಕ್ಕಂಥದ್ದು, ಮೌಖಿಕವಾಗಿ ಹೇಳಿದಂಥ ಕಾಮಗಾರಿಗಳನ್ನು ಯಾವುದು ಕೈಗೆತ್ಕೊಳ್ಬಾರದು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ.